ನನ್ನ ಹೆಸರು ಸೈಯದ್ ಆಸಿಫ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀನು ನೋಡ್ತಾ ಇದ್ರೆ ರಾಜೇಶ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯಲ್ಲಿರುವ ದಾವಣಗೆರೆ ತಾಲೂಕಿನ ಗ್ರಾಮ ಪಂಚಾಯತಿ ಮತ್ತಿ ಗ್ರಾಮ ಪಂಚಾಯತಿಯ ಸದಸ್ಯರು ಶ್ರೀಮತಿ ಲಕ್ಷ್ಮೀದೇವಿ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮೇಡಮ್, ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ ಮೇಡಮ್. ನಮ್ಮ ಹೆಸರು ಲಕ್ಷ್ಮೀದೇವಿ ಅಂತ ಹೇಳಿ. ನಮ್ಮ ಹೆಸರು ಲಕ್ಷ್ಮೀದೇವಿ ಅಂತ. ನಮ್ದು ತಾಯಿ ಊರು ಚನ್ನಗಿರಿ. ನಾವು 5 ಜನ ಮಕ್ಕಳು ಸರ್ ನಮ್ಮ ತಾಯಿ ತಂದೆಗೆ, ಅದರಲ್ಲೇ ನಾವೇ ಹಿರೇ ಮಗಳು. ನನಗೆ 2 ತಂಗಿ, 2 ತಮ್ಮರಿದ್ದಾರೆ. ತಾಯಿ ತಂದೆ ಹೆಸರು ರಾಜಪ್ಪ, ತಾಯಿ ಹೆಸರು ದ್ರಾಕ್ಷಣ. ನಿಮ್ಮ ಒಂದು ಕಿರುಪರಿಚಯ ಕೊಡಿ ಸರ್. ನಾನು ನನ್ನ ಹೆಸರು ನೀಲಕಂಠಪ್ಪ ಅಂತಂದೇಳಿ, ತಂದೆ ಹೆಸರು ಸಿದ್ದಪ್ಪ ಅಂತಂದೇಳಿ, ತಾಯಿ ಹೆಸರು ಜಯಮ್ಮ, ನನ್ನ ಹೆಂಡತಿ ಹೆಸರು ಲಕ್ಷ್ಮೀದೇವಿ ಅಂತಂದೇಳಿ. 2 ಮಕ್ಕಳಿದ್ದಾರೆ, ಅಭಿಲಾಷ್ ಅಂತಂದೇಳಿ ರಂಜಿತಾ ಹೆಣ್ಮಗಳು, ಒಬ್ಬನು ಡಿಪ್ಲೊಮಾ ಮಾಡಿದ್ದಾನೆ ಮಗ, ಮಗಳು ಈಗ ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದೆ. ನಾನು ಮತ್ತೆಯಲ್ಲಿ ಹುಟ್ಟಿದ್ದರು. ನಾನು ಹುಟ್ಟಿನಿಂದ ನಮ್ಮ ವಿದ್ಯಾಭ್ಯಾಸ ಸರ್, ನಮ್ಮದು ಫೈನಲ್ ಇಯರ್ ಡಿಗ್ರಿ ಆಗಿದೆ. ಡಿಗ್ರಿ ಆಗಿ ನಾನು ನೌಕರಿ ಸಿಗಲಿಕ್ಕೆ ಪ್ರಥಮ ಶಾಲೆ ಸರ್ ಮತ್ತೆಯಲ್ಲಿ, ಹೈಸ್ಕೂಲು ಮತ್ತೆಯಲ್ಲಿ, ಪಿ ಯು ಸಿ ಚನ್ನಗಿರಿಯಲ್ಲಿ, ಡಿಗ್ರಿ ದಾವಣಗೆರೆಯಲ್ಲಿ ಮಾಡಿದೆ ಸರ್. ಸ್ಪೋರ್ಟ್ಸ್ ಅಲ್ಲಿ ಸರ್ ಕ್ರಿಕೆಟ್, ಖೋಖೋ, ವಾಲಿಬಾಲ್ ಎಲ್ಲ ಭಾಗವಹಿಸಿದ್ವಿ. ಪ್ರಶಸ್ತಿ ಪತ್ರ ಸಿಕ್ಕಿದವೆ. ಹ್ಮ್ ಸರ್, ಅದು ವಿದ್ಯಾರ್ಥಿ ಒಕ್ಕೂಟಗಳು ಮಾಡ್ಕೊಂಡು ಸಮಸ್ಯೆ ಏನಿದ್ದು ಅದ್ರ ಬಗ್ಗೆ ಒಕ್ಕೂಟ ಮಾಡಿದ್ವಿ ಸರ್. ಇದನ್ನ ಸ್ಟ್ರೈಕ್ ಮಾಡ್ಕೊಂಡು ಇದು ಮಾಡಿದ್ವಿ ಸರ್. ಸರಿ ಮೇಡಮ್, ನಿಮ್ಗೆ ರಾಜಕಾರಣಕ್ಕೆ ಬರ್ಬೇಕು ಅನ್ಸಿದ್ಯ ಅವಾಗ? ಇಲ್ಲ ಸರ್, ನಮಗೇನು ಆ ತರ ಏನು ಇರ್ಲಿಲ್ಲ. ಜನ ಇದ್ರ ಮೇಲೆ ನಾವು ಒತ್ತಾಯದ ಅಂತೇಳಿ ನಾವು ಆಯ್ಕೆ ಮಾಡಿದ್ರು. ಜನ ನಾಯಕರು ಅಂತೇಳಿ ಜನ ಇದು ಮಾಡಿ ನಮ್ನ ಆಯ್ಕೆ ಮಾಡಿದಾರೆ ಸರ್. ಅದ್ರ ಬಗ್ಗೆ ಸರ್, ರಾಜಕೀಯದಲ್ಲಿ ಮೊದ್ಲಿಂದಲೂ ನಮಗೆ ಮೊದ್ಲಿಂದಲೂ ಹೇಳ್ತಾ ಇದ್ರು ಸರ್, ನೀವು ರಾಜಕೀಯಕ್ಕೆ ನಿಂತ್ಕೊಳ್ರಿ, ನಾವು ಓಟ್ ಹಾಕಿ ಗೆಲ್ಲಿಸ್ತೀವಿ, ನೀವು ನಿಂತ್ಕೊಬೇಕಂತ ಹೇಳಿದ್ರು. ನಾವು ದೊಡ್ಡರೆಲ್ಲ ಇದ್ರು ಮೊದ್ಲು ಯಜಮಾನ್ರು, ಅವ್ರಿದ್ರಿಗೆ ಯಾಕೆ ಇದು ಮಾಡೋದು ಅಂತಂದೇಳಿ ನಾವು ನಿಂತ್ಕೊಂಡಿದ್ದಿಲ್ಲ. ಈ ಕೊನೆಗೆ ಅವರೆಲ್ಲ ಯಜಮಾನ್ರೆಲ್ಲ ಇದ್ದಿಲ್ಲ, ಹಂಗಾಗಿ ನಾವು ನೋಡೋಣ ಇದೊಂದು ಟೈಮ್ ಕೆಟಗರಿ ಬಂತ, ಹಂಗಾಗಿ ನಿಂತ್ಕೊಂಡು ನೋಡೋಣ. ಜನನು ಹೇಳಿದ್ರು ನಿಂತ್ಕೊಳ್ರಿ, ನಾವೆಲ್ಲ ಗೆಲ್ಲಿಸ್ತೀವಿ ಅಂತ ಹೇಳಿದ್ರ, ಹಂಗಾಗಿ ನಾವು ನಿಂತ್ಕೊಂಡೀವಿ ಸರ್. ಜನ ನಮ್ಮನ್ನ ವಿನ್ ಮಾಡಿ ಕಳಿಸಿದಾರೆ ಸರ್ ನಮ್ಮ ಪಂಚಾಯತ್. ಮೇಡಮ್, ನೀವು ಮೊದಲಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ? ಹಂಗೆ ಏನು ಇಲ್ಲ ಸರ್, ಸ್ವಲ್ಪ ಅವು ಇವು ಮಾಡ್ತಾ ಇದೀವಿ ಸರ್. ಊರಲ್ಲಿ ನಮ್ಮ ಯಜಮಾನ್ರಿಂದ ನಮಗೆ ಸಹಕಾರ ನೀಡಿ ನಮ್ಮ ಯಜಮಾನ್ರು ಮಾಡ್ತಾರೆ ಸರ್. ಸರ್, ನಾವು ಈಗ ಗೊತ್ತಿಲ್ದವ್ರು ಬರ್ತಾರೆ ಸರ್ ನಮ್ಮ ದಾವಣಗೆರೆ ಒಳಗೆ, ವಿಧವೇತನ ಮಾಡಿಸೋಂಥವು. ಆಮೇಲೆ ಏನೇ ಹೊರಗಡೆ ನಾವು ಏನು ಕ್ಯಾಸ್ಟ್ ಇನ್ಕಮ್ ಯಾವ ಮಾಡಿಸೋ ಅವ್ರಿಗೆ ಗೊತ್ತಿರಲ್ಲ. ಅವಕ್ಕೆಲ್ಲ ಒಂದು ದಾರಿ ತೋರಿಸಿ ಸರ್, ಈ ರೂಟ್ನೇ ಅವ್ರಿಗೆ ಮಾಡಿಸ್ರಿ. ಅವ್ರ ಕೈಲಿ ಅತಿ ಓಡಾಡೋಕ್ಕಿಲ್ದ ಅಂತಾರನ್ನ ನಾನೇ ತಗೊಂಡೋಗಿ ಕರ್ಕೊಂಡೋಗಿ ಮಾಡಿಸಿಬಂದು ಅವ್ರಿಗೆ ಕೊಟ್ಟು ಸಹಕಾರ ಮಾಡಿದ್ದೀನಿ ಸರ್. ಹಾ, ದೇವಸ್ಥಾನದಲ್ಲಿ ಮೀಟಿಂಗ್ಗಳು ಅವೆಲ್ಲ ಇದ್ದಾಗ ಅಲ್ಲಿ ದೇವಸ್ಥಾನದ ಹತ್ರ ಸಮಸ್ಯೆಗಳು ಹೇಳ್ಕೊಂಡಿದ್ದೀವಿ. ಅವರು ಹಿಂಗೆ ಇಂಥ ನಮ್ಮೂರ ಸಮಸ್ಯೆ ಇದಾವೆ, ನೀವು ಬಗೆಹರಿಸ್ರಿ ಅಂತಂದೇಳಿ ದೇವಸ್ಥಾನ ಮುಂದೆಲ್ಲ ತಿಳಿಸಿದ್ದೀನಿ, ಪಂಚಾಯತಿ ಮೀಟಿಂಗ್ನೊಳಗೆ ಹೇಳಿದ್ದೀವಿ ಸರ್. ಸರಿ ಸರ್. ಮೇಡಮ್, ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ನಮ್ಮ ಇದು ಎಲ್ಲ ನಮ್ಮ ಯಜಮಾನ್ರೆ ಸರ್. ಯಜಮಾನ್ರೆ ಬಿಟ್ಟರೆ ನಾವು ಇಲ್ಲ. ನಮ್ಮ ಏನೇ ನಮ್ದು ಇದ್ರು ನಮ್ಮ ಯಜಮಾನ್ರೆ ಸರ್. ಸರ್, ನಮಗೆ ಮೊದಲೇ ತಂದೆ ತಾಯಿ ಮಾರ್ಗದರ್ಶನ ಇತ್ತು, ಈಗ ಊರಿನ ಜನಗಳೆಲ್ಲ ಮಾರ್ಗದರ್ಶಕ ಆಯ್ತಾರೆ ಸರ್. ಎಲ್ಲ ದೊಡ್ಡ ದೊಡ್ಡ ಯಜಮಾನ್ರೆಲ್ಲ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರು ನಮಗೆ ಸಹಕಾರ ಕೊಡ್ತಾರೆ ಸರ್ ಎಲ್ಲ ಮುಂದೆ ಬರಕ್ಕೆ. ಊರಿನ ಪ್ರಮುಖರು ನಮಗೆ ಸಹಕಾರ ಕೊಡ್ತಾರೆ ಸರ್. ಮೇಡಮ್, ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗ ಸೂಚಿಸಿದಿರಾ? ಅದು ಮುಂದೆ ನೋಡೋದು ಸರ್, ಈಗ ಏನು ಅಷ್ಟು ಇದಿಲ್ಲ, ಮುಂದೆ ನೋಡೋದು ಅದು ಟೈಮ್ ಹೆಂಗಿರುತ್ತೆ ಅಂತ ಹೇಳಿ ಅವಾಗ ಮಾಡೋದು ಅಂತ ಹೇಳಿ. ಸರ್, ಅದೇ ಸರ್, ನಾವು TP JDP ಯಾವ್ದಾರು ಮುಂದೆ ಸಿಕ್ಕ್ರಿ, ಅನುಕೂಲತೆ ಒಂದು ಕ್ಯಾಟಗರಿ ಬಂದು ಅನುಕೂಲತೆ ಆಗಂಗಿದ್ರೆ ಜನಾಭಿಪ್ರಾಯ ನಿಂತ್ಕೊಳ್ರಿ, ನಾವೆಲ್ಲ ಸಹಕಾರ ಮಾಡ್ತೀವಿ, ಗೆಲ್ಲಿಸ್ತೀವಿ ಅನ್ನೋದೊಂದು ಇತ್ತನ್ ಸರ್, ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ರೆಡಿ ಇದೀವಿ ಸರ್. ಮೇಡಮ್, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕಾರಣ?
ನಮ್ಮೂರು ಅಭಿವೃದ್ಧಿ ಮಾಡಬೇಕು, ನಮ್ಮೂರು ಇದು ಮಾಡಬೇಕು ಅನ್ನೋ ಒಂದು ಕುತೂಹಲ ಇದರಿಂದ ನಾವು ಪಂಚಾಯತಿ ಮಾಡಿದ್ದಾರೆ ಸರ್. ಇಲ್ಲ ಸರ್, ಊರಾಗ ಒಂದು ಸ್ವಲ್ಪ ಚರಂಡಿ ವ್ಯವಸ್ಥೆ ಇದೆ, ಆಮೇಲೆ ಸ್ಮಶಾನದ್ದು ಒಂದು ಸ್ವಲ್ಪ ಸಮಸ್ಯೆ ಇದೆ, ಆಮೇಲೆ ಊರಿನಾಗ. ಮೇಡಮ್, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ? ನಮ್ಮೂರಲ್ಲಿ ಸಮಸ್ಯೆ ಕುಡಿಯೋ ನೀರು, ದೀಪದ್ದು, ಮನೆಗಳಿಲ್ಲ, ಮನೆಗಳು ಇಲ್ದಾರದು ಭಾಳ ಜನ, ರಸ್ತೆ, ಆಮೇಲೆ ಚರಂಡಿ ಅದೊಂದು ಅವೆಲ್ಲ ಭಾಳ ಕಷ್ಟ ಇದೆ ಸರ್, ಅವು ಇದ್ದಾವೆ. ಆಮೇಲೆ ಸಮಸ್ಯೆಗಳು ಇರ್ತಾವಲ್ಲ ಸರ್? ಇಲ್ಲ ಸರ್, ನಮ್ಮೂರಲ್ಲಿ ಯಾವ ಹಾಸ್ಪಿಟ್ಲು ಇಲ್ಲ, ಅದು ಹಾಸ್ಪಿಟ್ಲು ಬೇಕು. ಆಮೇಲೆ ಪಶು ಆಸ್ಪತ್ರೆನೂ ಇಲ್ಲ ಸರ್, ಅದು ಬೇಕು. ಹಂಗಾಗಿ ಅದು ಇಲ್ಲ ಸರ್, ಅದು ಇಲ್ಲ, ಅದು ಬೇಕು ನಮ್ಮೂರಿಗೆ. ಅವೆಲ್ಲ ಇಲ್ಲ ಸರ್, ನಮ್ಮೂರಿಗೆ ಅನುಕೂಲತೆ ಅವ್ಯಾವ ಇಲ್ಲ ಸರ್. ನಮ್ಗೆ ಸಮಸ್ಯೆ ಇದೆ ಏನಿಲ್ಲ ಸರ್, ಈಗ ಮೇನ್ ಇಂಪಾರ್ಟೆಂಟ್ ಅದೇ ಆರೋಗ್ಯ ಇಲಾಖೆದು ಏನೈತಲ್ಲ ಅದು ಸಮಸ್ಯೆ ಇದೆ. ಆಮೇಲೆ ದನ ಪಶು ಆಸ್ಪತ್ರೆದು ಭಾಳ ಒಂದು 5-6 ಕಿಲೋಮೀಟರ್ ದೂರ ಹಿಡ್ಕೊಂಡು ಹೋಗ್ಬೇಕು ಸರ್. ಅದು ಅದೊಂದು ಭಾರಿ ಇಂಪಾರ್ಟೆಂಟ್ ಸರ್, ಅದು ಪಶು ಆಸ್ಪಿಟ್ಲ್ ಆಗಲೇಬೇಕು. ಅದು ಅದನ್ನ ಪಂಚಾಯತಿ ಇದು ಮೀಟಿಂಗ್ನಾಗ ಚರ್ಚೆ ಮಾಡಿದ್ದೀವಿ, ಅವ್ರನ್ನ ಪಶು ಏನು ಡಿಪಾರ್ಟ್ಮೆಂಟ್ನಾಗ ಅದಾರಲ್ಲ ಅವ್ರನ್ನ ಕರೆಸಿ ಮಾತಾಡಿದ್ದೀವಿ, ಮಾಡಿಕೊಡೋಣ ಊರಿಗೆ ಅಂತ ಹೇಳಿದ್ದಾರೆ ಸರ್. ರುದ್ರಭೂಮಿ ಐದು ಸರ್, ಅದು ಒಂದು ಸ್ವಲ್ಪ ಇದೆ ಸರ್, ಅದು ಅದು ಒಂದು ಸ್ವಲ್ಪ ಜಾಸ್ತಿ ಆಗ್ಬೇಕು ಅನ್ನೋದೊಂದು ಇದೆ ಸರ್. ಮೇಡಮ್, ಈ ಗ್ರಾಮದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಏನಾದರೂ ಯೋಜನೆ ಇದೆಯಾ? ಇದೆ ಸರ್, ನಮಗೆ ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿ ಭಾಳ ಇದೆ ಸರ್ಕಾರದಿಂದ ಹೇಳಿ. ಅನುದಾನಗಳು ಅವೇನಾರು ಇದ್ರೆ ನಾವು ಹಾಕಿ ನಮ್ಮೂರು ಸಮಸ್ಯೆಗಳ ಸ್ವಲ್ಪ ಇದು ಮಾಡಬೇಕು ಅನ್ನೋ ಆಸೆ ಭಾಳ ಇದೆ ಸರ್. ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನಕ್ಕೆ ಬಯಸ್ತೀರಾ ಮೇಡಮ್? ನಾವು ಜನಕ್ಕೆ ತುಂಬ ಹೃದಯದ ಆರ್ಥಿಕ ಶುಭಾಶಯಗಳು. ಸರಿ, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಧನ್ಯವಾದಗಳು. ಧನ್ಯವಾದಗಳು.